ಈಗಲ್ಟನ್ ರೆಸಾರ್ಟ್ನಲ್ಲಿ ಕೈ ಶಾಸಕರ ಹೊಡೆದಾಟ, ಕೇಸ್ ಜಾಮೀನು ಅರ್ಜಿಯಲ್ಲಿ ಘಟನೆಯನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟ ಗಣೇಶ್. ಟಿವಿ ಫೈವ್ ಬಳಿ ಇದೆ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಎಸ್, ಈಗಲ್ಟನ್ ರೆಸಾರ್ಟ್ನಲ್ಲಿ ಶಾಸಕರ ಬಡಿದಾಟ ಪ್ರಕರಣಕ್ಕೆ ಬಂದ ಹಾಗೆ ಒಂದು ಟ್ವಿಸ್ಟ್ ಬ್ರೇಕಿಂಗ್ ನ್ಯೂಸ್ ಇದೆ, ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈಗಲ್ಟನ್ ರೆಸಾರ್ಟ್ನಲ್ಲಿ ಶಾಸಕರ ಬಡಿದಾಟ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಇದೆ. ಬಳ್ಳಾರಿಯಿಂದ ಬೆಂಗಳೂರು, ಬೆಂಗಳೂರಿನಿಂದ ರಾಮನಗರಕ್ಕೆ ಸಮಸ್ಯೆ ರವಾನೆ ಆಗುತ್ತೆ. ಪ್ರತಿಯೊಂದು ಗಂಟೆಗೂ ಕೂಡ ಒಂದು ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸನ್ನು ಟಿವಿ ಫೈವ್ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದೆ. ಯಾವಾಗ ಏನು ಘಟನೆ ನಡೀತು, ಯಾಕೆ ನಡೀತು, ಯಾರಿಂದ ನಡೀತು, ಏನು ಕಾರಣ ಇದಕ್ಕೆ, ಎಲ್ಲಿ ಸಮಸ್ಯೆ ಶುರುವಾಯಿತು, ಶಾಸಕರಿಬ್ಬರು ಈ ಪರಿ ಹೊಡೆದಾಡ್ಕೊಳ್ಳೋದಕ್ಕೆ ಯಾವ ಸಮಸ್ಯೆ ಅದು, ಸಮಸ್ಯೆ ಬಗೆಹರಿಸಿ ಅಂತ ಸಂಧಾನಕ್ಕೆ ಮುಂದಾಗಬೇಕು ಅಂತ ಡಿ ಕೆ ಶಿವಕುಮಾರ್ಗೆ ಗಣೇಶ್ ಕೋರ್ಕೊಳ್ತಾರಂತೆ. ಇದು ಬಳ್ಳಾರಿಯಿಂದ ಬೆಂಗಳೂರಿಗೆ, ಬೆಂಗಳೂರಿನಿಂದ ರಾಮನಗರಕ್ಕೆ ಸಮಸ್ಯೆ ರವಾನೆ ಆಗಿದೆ. ಜನವರಿ 19ನೇ ತಾರೀಕು ವಿಧಾನಸೌಧದಿಂದ ರಾಮನಗರದ ರೆಸಾರ್ಟ್ ಕಡೆಗೆ ಶಾಸಕರು ಪ್ರಯಾಣವನ್ನು ಬೆಳೆಸ್ತಾರೆ. ಸಚಿವ ಡಿ ಕೆ ಶಿವಕುಮಾರ್ ಕಾರು ಇರುತ್ತೆ, ಆ ಕಾರ್ನಲ್ಲಿ ಆನಂದ್ ಸಿಂಗ್, ಕಂಪ್ಲಿ ಗಣೇಶ್, ಭೀಮಾ ನಾಯ್ಕ್ ಪ್ರಯಾಣ ಬೆಳೆಸ್ತಾರೆ. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಒಂದು ಕಡೆ ಸಿ ಎಲ್ ಪಿ ಮೀಟಿಂಗ್, ಮತ್ತೊಂದು ಕಡೆ ಬಳ್ಳಾರಿಯದ್ದೇ ಪ್ರತ್ಯೇಕ ಶಾಸಕರನ್ನ ಕರ್ಕೊಂಡು ಡಿ ಕೆ ಶಿವಕುಮಾರ್ ಅವತ್ತು ಬೇರೆಯದ್ದೇ ಸಭೆ ಇದೆ ಅಂತ ಹೇಳಿ ಹೊರಡ್ತಾರೆ. ಅದು ಅಲ್ಲಿ ನಡೆದಂಥ ಘಟನೆ. ಎಸ್, ಪೊಲೀಸ್ ಹೇಳಿಕೆಯಲ್ಲಿ ಕಂಪ್ಲಿ ಗಣೇಶ್ ಕಂಪ್ಲೀಟ್ ಮಾಹಿತಿಯನ್ನು ಇಂಚಿಂಚಾಗಿಯೂ ಕೂಡ ಕೊಟ್ಟಿದ್ದಾರೆ. ಪೊಲೀಸ್ ಅವರ ಹೇಳಿಕೆಯಲ್ಲಿ ಯಾವಾಗ ಒಂದು ವಿಚಾರಣೆಯನ್ನು ಎದುರಿಸ್ತಾರೆ, ತಮ್ಮ ಸ್ಟೇಟ್ಮೆಂಟನ್ನು ಕೊಡುವಂಥ ಸಂದರ್ಭದಲ್ಲಿ ಎಲ್ಲವನ್ನು ಕೂಡ ಕೊಟ್ಟಿದ್ದಾರೆ. ಎಸ್, ಸಚಿವ ಆನಂದ್ ಸಿಂಗ್ ಮತ್ತು ಭೀಮಾ ನಾಯ್ಕ್ಗೆ ಬುದ್ಧಿವಾದವನ್ನು ಕೂಡ ಆ ಟೈಮಲ್ಲಿ ಹೇಳಲಾಗುತ್ತೆ. ಯಾವತ್ತೂ ಕೂಡ ಇದನ್ನು ಹೊರಗಡೆ ಬರಬಾರ್ದು, ಜೊತೆಗೆ ಇದನ್ನೆಲ್ಲ ದೊಡ್ಡದಾಗಿ ಹೈಲೈಟ್ ಮಾಡಬೇಡಿ ಅಂತ ಡಿ ಕೆ ಶಿವಕುಮಾರ್ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ, ಬುದ್ಧಿವಾದವನ್ನು ಹೇಳ್ತಾರೆ. ಬೆಂಗಳೂರಿನಿಂದ ರೆಸಾರ್ಟ್ಗೆ ತೆರಳುವ ಕಾರಿನಲ್ಲಿ ಮುಗಿದಿತ್ತು ಆನಂದ್ ಸಿಂಗ್ ಹಾಗೆ ಗಣೇಶ್ ಗಲಾಟೆ, ಇವರಿಬ್ಬರ ಗಲಾಟೆ. ಕಾರ್ನಲ್ಲಿ ರೆಸಾರ್ಟ್ಗೆ ಹೋಗೋ ಮಧ್ಯೆ ಒಂದು ಹಂತಕ್ಕೆ ಮುಗಿದು ಹೋಗಿರುತ್ತೆ. ಆದರೆ ಜನವರಿ 19ನೇ ರಾತ್ರಿ ಈಗಲ್ಟನ್ನಲ್ಲಿ ಮತ್ತೆ ಶಾಸಕರ ಸಭೆ ನಡೆಯುತ್ತೆ. ಊಟ ಆದಮೇಲೆ ಮದ್ಯ ಸೇವನೆ ಮಾಡ್ತಾರೆ, ಮದ್ಯ ಸೇವನೆ ಆದಮೇಲೆ ಊಟ ಮಾಡ್ತಾರೆ. ರಾತ್ರಿ ಊಟದ ಬಳಿಕ ಶುರುವಾಗುತ್ತೆ ಮತ್ತೆ ಈ ಬಳ್ಳಾರಿ ಶಾಸಕರ ನಡುವಿನ ಕಿತ್ತಾಟ. ಆ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ನೀವು ಟಿವಿ ಫೈವ್ನ ಪರದೆ ಮೇಲೆ ನೋಡ್ತಾ ಇದ್ದೀರಿ. ಒಬ್ಬೊಬ್ಬರ ಕರುಣ ಪಟ್ಟಿಯನ್ನು ಹಿಡಿದು ಏ ಓ ಅಂತ ಇದ್ದಾರೆ. ಇದು ಜನವರಿ 19ನೇ ತಾರೀಕು ರಾತ್ರಿ ಯಾವಾಗ ಸಂಧಾನ ಆಗುತ್ತೆ, ಕಾರ್ನಲ್ಲೇ ಡಿ ಕೆ ಶಿವಕುಮಾರ್ ಅವರು ಮಧ್ಯಸ್ಥಿಕೆ ವಹಿಸ್ತಾರೆ, ಆ ಸಮಸ್ಯೆಯನ್ನು ಬಗೆಹರಿಸ್ತಾರೆ ತಾತ್ಕಾಲಿಕವಾಗಿ. ಆದರೆ ಅದು ಸಂಪೂರ್ಣವಾಗಿ ಶಮನ ಆಗೋದಿಲ್ಲ. ಯಾವಾಗ ರಾತ್ರಿ ಆಗುತ್ತೆ, ರಾತ್ರಿ ಎಲ್ಲ ಶಾಸಕರಲ್ಲಿ ಉಳ್ಕೊಂಡಿರ್ತಾರೆ, ಆಗ ಮತ್ತೆ ಗಲಾಟೆ ಶುರುವಾಗುತ್ತೆ. ರಾತ್ರಿ ಊಟ ಆದ ನಂತರ ಬಳ್ಳಾರಿ ಶಾಸಕರ ಇಬ್ಬರ ನಡುವೆ ಈ ಜಟಾಪಟಿ ಶುರುವಾಗುತ್ತೆ. ಕಂಪ್ಲಿ ಶಾಸಕ ಗಣೇಶ್ ಹಾಗೆ ಹೊಸಪೇಟೆಯ ವಿಜಯನಗರ ಕ್ಷೇತ್ರದ ಶಾಸಕ ಆನಂದ್ ಸಿಂಗ್ ಇವರಿಬ್ಬರ ನಡುವೆ ಹೊಡಿ ಬಡಿ ಹೊಡೆದಾಟ ನಡೆಯುತ್ತೆ ಜನವರಿ 19ನೇ ತಾರೀಕು ರಾತ್ರಿ. ಅವತ್ತು ಸಂಜೆನೇ ವಿಧಾನಸೌಧದಿಂದ ನೇರವಾಗಿ ರಾಮನಗರ ರೆಸಾರ್ಟ್ಗೆ ಶಾಸಕರು ಪ್ರಯಾಣ ಬೆಳೆಸ್ತಾರೆ. ಸಂಜೆ ಆ ಕಾರ್ನಲ್ಲಿ ಹೋಗಬೇಕಾದ್ರೇ ರೆಸಾರ್ಟ್ಗೆ ತಲುಪೋ ಮುನ್ನನೇ ಇವರಿಬ್ಬರ ಸಮಸ್ಯೆ ಬಗೆಹರಿತು ಅಂದ್ಕೊಳ್ತಾರೆ. ಆದರೆ ಮತ್ತೆ ರಾತ್ರಿಗೆ ಇವರ ಪುಂಡಾಟ ಶುರುವಾಗುತ್ತೆ.